ವಿಪಕ್ಷ ನಾಯಕನಾಗುವ ಯೋಗ್ಯತೆಯೂ ಇಲ್ಲದೇ ಇರುವ ಸ್ಥಿತಿಗೆ ಕಾಂಗ್ರೆಸ್ ಪಾರ್ಟಿಯನ್ನು ದೇಶದಲ್ಲಿ ಜನ 2014 ಮತ್ತು 19 ಚುನಾವಣೆ ಫಲಿತಾಂಶ ಕೊಡಿದರು. ಎಲಿಜಿಬಿಲಿಟಿನೇ ಇಲ್ಲ, ದೇ ಆರ್ ನಾಟ್ ಎಲಿಜಿಬಲ್, ಅವರಿಗೆ ಎಲಿಜಿಬಿಲಿಟಿನೇ ಇಲ್ಲ. ನಮಗೆ ಎಲಿಜಿಬಿಲಿಟಿ ಇದೆ. ಈ ಸರಿ ವಿಪಕ್ಷ ನಾಯಕನ ಇಲ್ಲದೆಯೂ ನಮ್ಮೆಲ್ಲ ಶಾಸಕರು ಹಿರಿಯರು ಮತ್ತು ಹೊಸಬರು ಸದನದಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ದಾರೆ. ವಿಪಕ್ಷ ನಾಯಕನ ಇಲ್ಲದೆಯೂ ಇವರು ಬಿಪಿ ಆಡಳಿತ ಪಕ್ಷದವರು ಬಿಪಿ ಹೆಚ್ಚಾಗುವಂತೆ ನಡೆಕೊಂಡಿದ್ದಾರೆ. ವಿಪಕ್ಷ ನಾಯಕನ ಇಲ್ಲದೆಯೂ ಅವರು ವೈಫಲ್ಯಗಳನ್ನು ಎತ್ತಿ ಹಿಡಿದಿದ್ದಾರೆ. ನಾನು ಅದಕ್ಕಾಗಿ ಎಲ್ಲ ಶಾಸಕರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ವಿಪಕ್ಷ ನಾಯಕನ ಇಲ್ಲದೇನು ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ದಾರೆ, ಅದಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾರೆ, ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಲ್ಲದೇ ಇದ್ರೆ ಈ ನಮೂನೆ ಬಿಪಿ ಕಾಂಗ್ರೆಸ್ನವರಿಗೆ ಬರಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಅವ್ರಿಗೆ ಬಿಪಿ ಹೆಚ್ಚಾಗಿದೆ ಅಂತ ಹೇಳಿದ್ರೆ ನಮ್ಮವ್ರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಅರ್ಥ. ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇನ್ನು ಬಾಕಿ ವಿಷಯಗಳನ್ನ ನಾನು ಇಲ್ಲಿ ಚರ್ಚೆ ಮಾಡೋಕೆ ನಾನು ಬಯಸೋದಿಲ್ಲ. ಅಲ್ಲ, ಆ ಸಂಪ್ರದಾಯ ಸರಿನಾ ಅಂತ ನಾನು ಸರಿ ತಪ್ಪುಗಳ ವಿಶ್ಲೇಷಣೆ ನಿಮ್ಮ ನಡುವೆ ನಾನು ಮಾಡಕ್ಕೆ ಬಯಸೋದಿಲ್ಲ. ಆದರೆ ನಮ್ಮವ್ರು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ದಾರೆ ಅನ್ನೋದು ಅದು ನಿರ್ವಿವಾದವಾಗಿರ್ತಕ್ಕಂಥ ಸಂಗತಿ. ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಒಬ್ಬರಿಗಿಂತ ಒಬ್ಬರು ತನ್ನ ಸಾಮರ್ಥ್ಯವನ್ನು ತೋರಿಸಿದ್ದಾರೆ. ಹಾಗಾಗಿಯೇ ಸಭಾಧ್ಯಕ್ಷರ ಮೂಲಕ ನಮ್ಮವರನ್ನ ಅಮಾನತ್ ಮಾಡುವ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮಾಡಿದ್ದು. ಕಾಂಗ್ರೆಸ್ನವರ ಡೈರೆಕ್ಷನ್ ಮೇಲೇ ಸಭಾಧ್ಯಕ್ಷರ ಮೂಲಕ ಈ ಕೆಲಸ ಮಾಡಿಸಿದ್ದಾರೆ. ವಿಸ್ತಾರ ನ್ಯೂಸ್, ನಿಖರ, ಜನಪರ.